ಸೋಮಣ್ಣ ಯಾರು ಮಾತಾಡೋಕ್ಕೆ ಹೇಳ್ತಾರೆ ಅವ್ರಿಗೆ ಇದೇನು ಹೇಳೋಕ್ಕಾಯ್ತದೆ, ಒಂದು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯನವರು ನಾನು ಅವ್ರ ಬಗ್ಗೆ ಮಾತಾಡೋದಿಲ್ಲ, ಯಾಕೆ ಏನು ಅಂತ ಗೊತ್ತಿಲ್ಲ, ಎಲ್ಲ ವಿಧಿ ನಿಯಮ ಅಂತ ಕಾಣಿಸ್ತದೆ, ಯಾರ್ಯಾರ ಬಾಯಿನಲ್ಲಿ ಏನೇನು ನಡೆಸ್ಬೇಕು ಅಂತ ಹೇಳಿಸ್ತಾ ಇದ್ದಾನೆ. ಎಷ್ಟು ಮಟ್ಟಿಗೆ ನಾವು ತಾಳ್ಮೆಯಿಂದ ರಾಜಕಾರಣ ಮಾಡ್ತೀವೋ, ಮುತ್ಸದಿ ನಾಯಕರು ಅಂತ ಅನ್ನೋ ಭಾವನೆಯಿಂದ ನಾನು ಉಳ್ಳವನಾಗಿದ್ದೆ. ವರ್ಣಾ ಕ್ಷೇತ್ರ ನೋಡಿದ್ಮೇಲೆ ಇವೆಲ್ಲವನ್ನು ನೋಡಿದಾಗ 5 ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿದ್ದರು, ಈ ರಾಜ್ಯದ ದೊರೆ ಆಗಿದ್ದರು. ಚಾಮರಾಜನಗರ ಮೈಸೂರು ಒಂದೇ ನಾಯಕನದ್ದು 2 ಮುಖಗಳಿದ್ದಾಗಿದ್ದು ಯಾರು ಬೇಡ ಅಂದಿದ್ದರು ಅವರಿಗೆ, ಏನು ಶಾಶ್ವತ, ಎಷ್ಟು ದಿನ ನಾವು ಇರ್ತೀವಿ, ಒಂದಿನ ಅಲ್ಲ ಒಂದಿನ ಹೋಗಲೇಬೇಕಾಯ್ತದೆ. ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದಷ್ಟು ಕೊಟ್ಟು ಹೋಗಬೇಕಾಯ್ತದೆ. ಅವನ್ಯಾರು ಇವನ್ಯಾರು ಮತ್ತೊಬ್ಬ ಯಾರು, ಆ ಡೈಲಾಗನ್ನು ಅವರು ಸ್ವಲ್ಪ ಎಲ್ಲ ಒಂದು ಕಡೆ ಕಡಿಮೆ ಮಾಡಿಕೊಂಡು ಕೆಲವು ಮನಸ್ಥಿತಿಯನ್ನು ಸರಿ ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ. ಅವರು ಇವಾಗ ಅಭ್ಯರ್ಥಿ ಅಷ್ಟೇ, ಅವರು ಮಾಜಿ ಮುಖ್ಯಮಂತ್ರಿನೂ ಅಲ್ಲ, ವಿರೋಧ ಪಕ್ಷದ ನಾಯಕರೂ ಅಲ್ಲ, ನಾನು ಮಂತ್ರಿನೂ ಅಲ್ಲ, ನಾನು ಒಬ್ಬ ಅಭ್ಯರ್ಥಿ, ಅವರು ಒಬ್ಬ ಅಭ್ಯರ್ಥಿ. ಗಾಂಭೀರ್ಯತೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಹೆಜ್ಜೆ ಹಾಕ್ತೀವೋ ಜನ ತೀರ್ಮಾನ ಮಾಡ್ತಾರೆ. ನಾನೇನು ಇದು ಬಯಸದೆ ಬಂದಿರತಕ್ಕಂಥ